హాయ్ ఎవ్రీవన్, వెల్కమ్ బ్యాక్ టు మై యూట్యూబ్ ఛానల్. సిఈటి 2022 అప్డేట్కి నిమ్మగల స్వాగత. ఇల్లి మోస్ట్ ఆఫ్ స్టూడెంట్స్గారు డాక్యుమెంట్ వెరిఫికేషన్ బగ್ಗೆ ಕೇಳ್ತಾ ಇದ್ದೀರಾ, ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನೌನ್ಸ್ ಮಾಡಿಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀರಾ. ಸದ್ಯಕ್ಕೆ ಈ ಹಿಂದೆ ಪೇಪರಲ್ಲಿ ಕೂಡ ವರದಿ ಬಂದಿತ್ತು ಆರ್ಟಿಕಲ್, ಆಗಸ್ಟ್ 14 ಶುರು ಮಾಡ್ತೀವಿ ಅಂತ. ಇನ್ನೂ ಕೂಡ ಅದೇ ರೀತಿ ಕೆ ಅವರು ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ, ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ. ಮತ್ತು ಕೋರ್ಟ್ ಇಯರಿಂಗ್ ಬಗ್ಗೆ ಕೂಡ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡೋದ್ರೆ ನೀವು ಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋದಕ್ಕಿತ್ತು, ಬಟ್ ಏನಾಗಿದೆ ಅಂದರೆ ಇಲ್ಲಿ ಕಾಮೆಂಟ್ ಕೇದು ಕೂಡ ವೆರಿಫಿಕೇಷನ್ ಶುರುವಾಗಿದೆ. ಫಸ್ಟ್ ರೌಂಡ್ ವೆರಿಫಿಕೇಷನ್ ನಡೀತಾ ಇದೆ. ಇಲ್ಲಿ ಇನ್ ಕೇಸ್ ಏನಾದರೂ ಸಿಇಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಎರಡು ಕೂಡ ಮರ್ಜ್ ಆಗುತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಪ್ರೊಸೆಸನ್ನು ಕಮೆಂಟ್ ಕೇ ವೆರಿಫಿಕೇಷನ್ ಬಂದಿರೋ ಕಾರಣ ಡಿಲೇ ಮಾಡ್ತಾ ಇದ್ದಾರೆ. ಬಟ್ ನಂತರ ಕೋರ್ಟ್ ಆದೇಶ ಕೂಡ ಸ್ಪಷ್ಟವಾಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾಡೋಕ್ಕೆ ಕೋರ್ಟ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಮಾನ್ಯ ನ್ಯಾಯಾಲಯವು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಕೆ ಎರು ಡಿಸೈಡ್ ಮಾಡ್ತಾರೆ ಇಲ್ಲಿ ಹೇಗಾಗುತ್ತೆ ಅಂದರೆ ಕಮೆಂಟ್ ಕೇದು ಎಲ್ಲ ಮುಗಿದ ತಕ್ಷಣ ಯಾವಾಗ ಟೈಮ್ ಇರುತ್ತೆ ಅವಾಗ ನೋಡಿಕೊಂಡು ಸೆಡ್ಯೂಲ್ನ ಮಾಡ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ. ಈ ಬಾರಿ ಬಹುಶಃ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ಕೂಡ ನೋಟಿಫಿಕೇಷನ್ ಕೂಡ ಹೊರಡಿಸಿಲ್ಲ. ಆಲ್ರೆಡಿ ಆನ್ಲೈನ್ ದಾಖಲೆ ಪರಿಶೀಲನೆ ಅಂತ ಇನ್ನು ಹಳೆ ನೋಟಿಫಿಕೇಷನ್ ಅಲ್ಲೇ ನಿಮಗೆ ಕ್ಲೂ ಗೊತ್ತಾಗುತ್ತೆ. ನಂತರ ಹೊಸದಾಗಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಇಟ್ಕೊಂಡು ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಿದ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿದ್ದೀರಿ, ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ವಿದ್ಯಾರ್ಥಿಗಳಿಗೆ ಕೋರ್ಟ್ ಇಯರಿಂಗ್ ಏನಾಯಿತು ಅಂದರೆ, ಕೋರ್ಟ್ ಇಯರಿಂಗ್ ಬಂದುಬಿಟ್ಟು ಆಗಸ್ಟ್ 18 ತಾರೀಕು ಮಧ್ಯಾಹ್ನ 2 ಕೋರ್ಟ್ ಇಯರಿಂಗ್ ಇರುತ್ತೆ. ಆಮೇಲೆ ಒಂದು ಕೋರ್ಟ್ ಅವರು ಮಹತ್ವದ ಆದೇಶ ಕೊಡುವ ಸಾಧ್ಯತೆ ಇದೆ. ಇಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳು ಏನೇನು ಮೋಸ ಆಗಿದೆ ಅದ್ರ ಬಗ್ಗೆ ಎಲ್ಲ ಕೋರ್ಟಿಯವರು ಮಾನ್ಯ ನ್ಯಾಯಾಲಯವರು 18 ಕೊಡಬೇಕು, ಕೊಡೋಕ್ಕೆ ಚಾನ್ಸ್ ಇದೆ. ಇನ್ ಕೇಸು ಕೆ ಎ ಅವರು ಕೂಡ ಕೋರ್ಟ್ ಆರ್ಡರ್ ಬರಲಿ ಅಂತ ಕೂಡ ವೆಯ್ಟ್ ಮಾಡಿದ್ರು ಮಾಡಬಹುದು, ಇಟ್ಸ್ ಅವ್ರ ಒನ್ ದೇರ್ ಚಾಯ್ಸ್, ಅವರ ಚಾಯ್ಸ್ ಆಗಿರುತ್ತೆ. ಬೇಕಾದರೆ ಅವರು ಕೋರ್ಟ್ ಆದೇಶ ಬರೋರಿಗೆ ವೆಯ್ಟ್ ಮಾಡ್ಬೋದು, ಕೋರ್ಟ್ ಮಾನ್ಯ ನ್ಯಾಯಾಲಯ ಹೇಳ್ತಾರೆ. ಮತ್ತೇನಾದರೂ ಮತ್ತೆ ಹೊಸದಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅಂತ ಹೇಳಿ ಮತ್ತೆ ನ್ಯಾಯಾಲಯವು ಹೇಳಿದ್ರೆ ಮತ್ತೆ ಎಲ್ಲ ಚೇಂಜಸ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಕೆ ಎ ಅವರು ಒಂದು ಕೋರ್ಟ್ ಆದೇಶ ಬರೋರಿಗೆ ಕಾಯ್ಬೋದು, ಅಥವಾ ಕಾಮೆಂಟ್ಗೆ ವೆರಿಫಿಕೇಷನ್ ಮುಗಿಯೋರ್ಗೂ ಕಾಯ್ಬೋದು, ಅಥವಾ ಅವರಿಗೆ ಕೋರ್ಟ್ ಆದೇಶದ ಪ್ರಕಾರ ಈ ಹಿಂದೆ ಹೇಳಿದಾಗೆ ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರು ಕೂಡ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ.